गाइस गुड मॉर्निंग टाइम आगे 5:30 नानदे वाक्य अंत हरटे खुशी वेट मातने फोन खुशी वेट मातने बर्तदे लांग वाक होवत नाने गाइस वाकिंग मार्कोंड बंदे खुशी अपने मने गोदलो नानु बंदे नोड़ी ना रेगुलरली पार्क के बत्ते वे इली एक्सरसाइज मारके अदरे इवत्तु लॉन्ग वाक होगी द्वी तुम 5:40 होरटी द्वी इवाग 6:40 आगता बंतु टाइम इवाग बंदी नावु हे सीरे उठकोतने मेले अत्यद्रे हमें अत्यद्रे ड्रेस हाँ गिफ्ट हलो गुड ईवनिंग नान बेगे निम जो मतलब नान स्वल्प बे मत चेन्नगे ओडदे नानु मध्यान ऊट माँ मलगे 5 गंटे ಎದ್ದು ಟೀ ಮಾಡಿ ಇನ್ನು ಅಡುಗೆ ಮಾಡುವ ಅಂತ ಬಂದೆ ಇಲ್ಲಾಂದರೆ ಮಕ್ಕಳೇ ಓದಿಸೋ ಟೈಮು ಆದರೆ ಮಕ್ಕಳು ಮಲಗಿದ್ದಾರೆ ಎದ್ದಿಲ್ಲ ಇನ್ನು 6:30 ಆಯ್ತೀಗ ಟೈಮು ಇನ್ನೂ ಎದ್ದಿಲ್ಲ ಹಾಗಾಗಿ ಅವರು ಮಲಗಿರೋ ಟೈಮಿಗೆ ನಾನು ಈಗ ಅಡುಗೆ ಮಾಡ್ಕೋತೇನೆ ಆಮೇಲೆ ಅವರು ಎದ್ದಾಗ ಓದಿಸ್ತೇನೆ ಅಂತ ಇವತ್ತು ಸ್ಪೆಷಲ್ ಅಡುಗೆ ಏನಪ್ಪ ಅಂತಂದರೆ ನೋಡಿ ಕಡಲೆ ಹಸಿ ಕಡಲೆದು ಪಲ್ಯ ಮಾಡಬೇಕು ಅಂತಿದ್ದೇನೆ ತಂಗಿ ತುಂಬಾ ಇಷ್ಟ ಅತ್ತೆ ತಿನ್ನಲ್ಲ ಅತ್ತೆಗೆ ಬೇರೆ ಏನಾದರೂ ಮಾಡಬೇಕು ಇವ್ರು ತಿಂತಾರೆ ಇಲ್ಲೋ ಗೊತ್ತಿಲ್ಲ ಆದರೆ ಇವರ ಫ್ರೆಂಡಿಗೂ ತುಂಬ ಇಷ್ಟ ಹಾಗಾಗಿ ಅವರಿಗೂ ಕೊಟ್ಟು ಕಳಿಸ್ಬೇಕು ನಾನು ನನಗೆ ಇವರಿಗೆ ಅಂತ ಆಗ ಮೊದಲು ನಾನು ಮಾಡಿಟ್ಕೋತೇನೆ ಇದು ಪಳೆ ಇದು ಮೊದಲು ಬೇಯಿಸ್ಕೋಬೇಕು ಅದೇ ಈಗ ಇದನ್ನು ಬೇಯಿಸ್ಲಿಕ್ಕೆ ಬೇಳಿಕ್ಕಿಟ್ಟು ನಾನು ಮೇಲೆ ಹೋಗಿ ಬಟ್ಟೆ ತೆಗೊಂಡ್ಬರಬೇಕು ಹಾಗೆ ಇವಾಗ ತಣ್ಣಗೆ ಗಾಳಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಬಟ್ಟೆ ಎಲ್ಲ ಒಣಗಿರೋ ಬಟ್ಟೆನೂ ಮತ್ತೆ ತಣ್ಣಗಾಗುತ್ತವೆ ಓಕೆ ಫ್ರೆಂಡ್ಸ್ ನೋ ದ ಬಾಯ್ ವಾಸ್ ನೋಡಿ ಫ್ರೆಂಡ್ಸ್ ಕಡಲೆ ಇದು ಸ್ವಲ್ಪ ಸುಳ್ದಿದ್ರು ಅತ್ತೆ ಪಳ್ಳೆ ಮಾಡ್ಲಿಕ್ಕೆ ಅಂತ ಸ್ವಲ್ಪ ಹಾಗೆ ಸುಟ್ಟಿದ್ವಿ ನೋಡಿ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ತಿಂತಾ ಇದ್ರಂತೂ ಬಿಡ್ಲಿಕ್ಕೆ ಮನಸ್ಸಾಗೋದಿಲ್ಲ ತಿಂತಾ ಇರೋ ಅಂತ ಅನಿಸ್ತದೆ ಹಾಗೆ ನಾನು ತಿಂತಾನೆ ಇದ್ದೇನೆ ಇದು ತಿಂತಾ ಪಳ್ಳೆ ಮಾಡ್ತಾ ಇದ್ದೇನೆ ತುಂಬ ತಂದಿದ್ರು ಇವರು ಭಾವ ಕೊಟ್ಟು ಕಳಿಸಿದ್ದು ತುಂಬ ತಂದಿದ್ರು ಆಟೋದಲ್ಲಿ ಫುಲ್ ಹಾಕೊಂಡು ಬಂದಿದ್ರು ಅದನ್ನೆಲ್ಲ ಕುತ್ಕೊಂಡು ಅತ್ತೆ ಮತ್ತೆ ಇವರ ಫ್ರೆಂಡ್ ಎಲ್ಲ ಬಂದಿದ್ರು ಕುತ್ಕೊಂಡು ಸುಳ್ದಿದ್ರು ಹಾಗೆ ಸ್ವಲ್ಪ ಅದವಾಗ ಸುಟ್ಟದು ಇದರಲ್ಲಿ ಬಾಣಲೆಯಲ್ಲಿ ಏನಂತಾರೆ ಸೀಕಿದ್ದು ಏನಂತಾರೆ ಅದೇ ಸ್ವಲ್ಪ ಉರಿದಿರೋದು ಮತ್ತೆ ಇನ್ನು ಸ್ವಲ್ಪ ಸುಳ್ದು ಪಳ್ಳೆಕ್ಕೆ ಅಂತ ಬೇಯಿಸ್ತಾ ಇದ್ದೀನಿ ಈಗ ಓಕೆ ಗೈಸ್ ಈಗ ಮೇಲೆ ಹೋಗಿ ನಾನು ಬಟ್ಟೆಗಳನ್ನು ತರಬೇಕು ಆಮೇಲೆ ಸಿಗ್ತೇನೆ ನೋಡಿ ಎಷ್ಟೆಲ್ಲ ಗಲೀಜಾಗಿದೆ ನಾನಂದ್ರೆ ಇವತ್ತು ಇವತ್ತು ಮಧ್ಯಾಹ್ನ ಊಟ ಮಾಡಿ ಹಾಗೆ ಮಲಗಿದೆ ಮಗ ಅಳ್ತಿದ್ದ ಅವನ ಜೊತೆಗೆ ನಾನು ಮಲ್ಕೊಂಡೆ
ಅವನು ಸುಮ್ಮನೆ ಇರಿಸ್ಲಿಕ್ಕೆ ಹೋಗಿ ನಾನೇ ಮಲ್ಕೊಂಡೆ. ಹಾಗಾಯಿತು. ಹಾಗೆ ಮತ್ತೆ ಅತ್ತೆನೂ ಹೇಳ್ತಿದ್ರು ಮತ್ತೆ ನಾ ಪ್ಲ್ಯಾಟ್ಫಾರ್ಮೇ ಕ್ಲೀನ್ ಮಾಡಲಿಲ್ಲ ಅಂತ. ಏನು ಮಾಡೋದು, ಒಂದೊಂದು ಸರ್ತಿ ಹಾಗಾಗ್ತದೆ ಅಲ್ವಾ. ಮುಖಂತೂ ಟ್ರೀಟ್ಮೆಂಟ್ ಈಗಲೂ ನಡೀತಾ ಇದೆ ನೋಡಿ, ಕಮ್ಮಿಯಾಗಿದೆ. ಮೊದಲಿಗಿಂತ ತುಂಬಾ ಕಮ್ಮಿ ಇದೆ. ನೋಡಿ ಗೈಸ್, ನಾನು ಟಾಪ್ ಫ್ಲೋರಲ್ಲಿ ಇದ್ದೇನೆ ಈಗ. ನೋಡಿ ಇಂಥ ವ್ಯೂ ನೋಡಲಿಕ್ಕೆ ಸಿಗ್ತದೆ. ಏ ಅನ್ಶಿ, ಹೀಗೆ ಎದ್ದು ಅಳಕ್ಕೆ ಸ್ಟಾರ್ಟ್ ಮಾಡ್ದ, ಕೈಬಿಡ. ಈಗ ಈ ಬೇಯಿಸಿರುವ ಕಡಲೆಯನ್ನು ನಾನು ಹೇಗೆ ಪಲ್ಯ ಮಾಡ್ತೇನೆ ಅಂತ ನಿಮಗೆ ತೋರಿಸ್ತೇನೆ. ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ, ಎಲ್ಲರೂ ಒಂದೇ ಟೈಪ್ ಮಾಡೋದಿಲ್ಲ. ಯಾವುದೇ ಪಲ್ಯ ಆಗಲಿ ಏನೇ ಅವರವರದೇ ರೀತಿ ಬೇರೆ ಬೇರೆಯಾಗಿರ್ತದೆ. ಅದೇ ನಾನೇಗೆ ಮಾಡ್ತೇನೆ ಅಂದರೆ, ಅದೇ ಈಗ ಒಗ್ಗರಣೆಗೆ ಅಂತ ಎಣ್ಣೆ ಇಟ್ಟೆ, ಅದರಲ್ಲಿ ಜೀರಿಗೆ, ಸಾಸಿವೆ, ಮತ್ತು ಕರಿ ಲೀವ್ಸ್, ಮತ್ತು ಹಳ್ಸ್ ಅರಶಿನ ಹಾಕಿ ಆಮೇಲೆ ನಾನಿದು ಬೇಯಿಸ್ಕೊಂಡಿದ್ದೆ ಕಡಲೆಯನ್ನು, ಹಸಿ ಕಡಲೆಯನ್ನು ಬೇಯಿಸ್ಕೊಂಡು ಸ್ವಲ್ಪ ನೋಡಿ ಹೀಗೆ ಫ್ರೈ ಮಾಡ್ಕೋತೇನೆ. ಮತ್ತು ಮೆಣಸಿನ್ಕಾಯಿ ಸಹ ಕಟ್ ಮಾಡಿ ಹಾಕಿದ್ದೆ, ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಹೀಗೆ ಫ್ರೈ ಮಾಡ್ಕೊಳ್ಳೋದು ಮೊದಲು. ಅದೇ ಒಬ್ಬರು ಒಂದೊಂದು ಥರ ಮಾಡ್ತಾರೆ. ಇದು ಟೊಮೆಟೊ ಹಾಕಿ ಗ್ರೇವಿ ಮಾಡಿದ್ರೂ ಮಾಡ್ತಾರೆ, ಆದರೆ ನಾನು ಟೊಮೆಟೊ ಹಾಕಿ ಗ್ರೇವಿ ಮಾಡ್ತಾ ಇಲ್ಲ ಇಲ್ಲಿ ನೋಡಿ. ಮತ್ತು ಅದೇ ಕೆಂಪು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಹುರ್ಕೋತೇನೆ. ಚೆನ್ನಾಗಿ ಹುರ್ಕೊಂಡು ಆಮೇಲೆ ಸ್ವಲ್ಪ ಬೇಳಿಕ್ಕಿರ್ತೇನೆ. ಸ್ವಲ್ಪ ಇದರಲ್ಲಿ ಏನಿದೆ, ಮೆಣಸಿನ್ಕಾಯಿ ಇದೆ, ಅದೆಲ್ಲ ಸ್ವಲ್ಪ ಬೇಳಿಕೆ ಬಿಡ್ತೇನೆ. ಬೇಳಿಕೆ ಬಿಟ್ಟಾದಮೇಲೆ ನಾನು ಇಲ್ಲಿ ಗ್ರೇವಿ ಮಾಡ್ಕೊಳ್ತಿರೋದು ಮೊಸರಿಂದ ಗ್ರೇವಿ ಮಾಡ್ಕೊಳ್ತೇನೆ. ಮೊಸರು ಹಾಕಿ ಗ್ರೇವಿ ಮಾಡ್ಕೋತೇನೆ. ಎಲ್ಲರೂ ಟೊಮೆಟೊದ್ದು ಗ್ರೇವಿನೂ ಮಾಡ್ಕೋತಾರೆ. ನಾನು ಬೇಯಿಸುವಾಗ ಸ್ವಲ್ಪ ಇದು ಉಪ್ಪು ಹಾಕ್ಕೊಂಡಿದ್ದೆ, ಹಾಗಾಗಿ ಈಗ ಸ್ವಲ್ಪನೇ ಉಪ್ಪು ಹಾಕೋತೇನೆ. ಬೇಕಾದಷ್ಟೇ ಧ್ಯಾನ ಇಟ್ಕೊಂಡೇ ಉಪ್ಪು ಹಾಕೋಬೇಕು. ಮೊದಲು ಬೇಯಿಸುವಾಗ ಉಪ್ಪು ಹಾಕಿದರೆ ಮತ್ತು ಒಂದೊಂದು ಸರ್ತಿ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ ಉಪ್ಪು, ನಾವು ನೋಡದೆ ಹೇಳದೆ ಹಾಕ್ಕೊಂಡ್ರೆ. ನೋಡಿ ಈಗ ಅದೇ ಮೊಸರು ಹಾಕ್ಕೊಂಡು, ಮೊಸರನ್ನು ನಾನು ಮೊದಲೇ ಜಗ್ಕೊಂಡಿದ್ದೆ ಇದರಲ್ಲಿ, ಜಗ್ಗಿ ಆಮೇಲೆ ಹಾಕಿದೆ ಇದ್ರೆ ಇದಕ್ಕೆ. ಇಲ್ಲಾಂದರೆ ಜಗ್ಗದೇ ಇದ್ದರೆ ಹಾಗೇ ಬಿಸಿ ಬಿಸಿಗೆ ಹಾಕಿದರೆ ಎಲ್ಲ ಒಂಥರ ಹೊಡೆದಂಗೆ ಆಗುತ್ತೆ, ಮೊಸರು ಚೆನ್ನಾಗಿರಲ್ಲ. ಹಾಗೆ ಜಗ್ಕೊಂಡೆ ಹಾಕಿದೆ ನೋಡಿ. ಮತ್ತು ಕೊರಿಯಾಂಡರ್ ಲೀವ್ಸ್ ಹಾಕಿ ಹಾಕ್ಕೊಂಡೆ. ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೇನೆ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್.